ಈಗ ರಾಜ್ಯಕ್ಕೂ ಡೆಡ್ಲಿ ಕೊರೋನಾ ವೈರಸ್ ಎಂಟ್ರಿ ಕೊಟ್ಟಿದೆ. ಹೀಗಾಗಿ ಬಿಸಲನಾಡು, ವಿಜಯಪುರ ಜಿಲ್ಲೆಯಲ್ಲೂ ಕಟ್ಟೆಚ್ಚರ ವಹಿಸಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಈಗಾಗಲೇ ಜಿಲ್ಲಾಸ್ಪತ್ರೆಯಲ್ಲಿ 5+5 ಬೆಡ್ಗಳ 2 ವಾರ್ಡ್ಗಳನ್ನು ರೆಡಿ ಮಾಡಿಕೊಳ್ಳಲಾಗಿದೆ. ಇನ್ನು ಜಿಲ್ಲಾಸ್ಪತ್ರೆಗೆ ಬರುವ ಇತರೆ ರೋಗಿಗಳಿಗೆ ತೊಂದರೆಯಾಗದಿರಲಿ ಅನ್ನೋ ಕಾರಣಕ್ಕೆ ಮುನ್ನೆಚ್ಚರಿಕಾ ಕ್ರಮವಾಗಿ ಜನರಲ್ ವಾರ್ಡ್ನಿಂದ 200 ಮೀಟರ್ ಅಂತರದಲ್ಲಿ ಕೊರೋನಾ ವೈರಸ್ ಇನ್ಸುಲೇಷನ್ ವಾರ್ಡ್ ನಿರ್ಮಿಸಲಾಗಿದೆ. ವಾರ್ಡ್ಗಳಲ್ಲಿ ಶಂಕಿತ ರೋಗಿಗಳಿಗೆ ನೀಡಬಹುದಾದಂತಹ ಔಷಧಿ, ಮಾಸ್ಕ್, ಗೌನ್ಗಳನ್ನು ರೆಡಿ ಇಡಲಾಗಿದೆ. ಈ ಮಾರಕ ರೋಗದ ಕುರಿತು ಸಾಕಷ್ಟು ಜಾಗೃತಿ ವಹಿಸಿರುವ ಜಿಲ್ಲಾ ಆರೋಗ್ಯ ಇಲಾಖೆ ಎಲ್ಲ ಸಿದ್ಧತೆ ಮಾಡಿಕೊಂಡಂತಿದೆ. ನಿನ್ನೆಯಲ್ಲಿಂದ ಟಿವಿ ಮಾಧ್ಯಮದಲ್ಲಿ ಕೊರೋನಾ ವೈರಸ್ ಬಗ್ಗೆ ಜನರು ನೋಡುತ್ತಿದ್ದು, ಬಿಜಾಪುರ ಜಿಲ್ಲೆ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಅದು ಯಾವುದಾದರೂ ಒಂದು ಸಂಶಯಾಸ್ಪದ ರೋಗಿಗಳು ಬಂದರೆ ಅದಕ್ಕೆ ತಕ್ಕ ವ್ಯವಸ್ಥೆಯನ್ನು ನಾವು ನಮ್ಮ ಆಸ್ಪತ್ರೆಯಲ್ಲೇ ಮಾಡಿದ್ದೇವೆ. ಅದರ ಸಲುವಾಗಿಯೇ ಸೆಪರೇಟಾಗಿ ಒಂದು ಐಸೋಲೇಷನ್ ವಾರ್ಡು, 10 ಹಾಸಿಗೆಯ ಒಂದು ಐಸೋಲೇಷನ್ ವಾರ್ಡು ಸಹ ನಾವು ರೆಡಿ ಪೊಸಿಷನ್ದಲ್ಲಿ ಇಟ್ಟಿದ್ದೀವಿ. ಮತ್ತು ಸಂಶಯಾಸ್ಪದ ರೋಗಿಗಳು ಬಂದರೆ ಅದನ್ನು ಕಲ್ಚರ್ ತೆಗೆಯಲು, ಸ್ವಾಬ್ ತೆಗೆಯಲು ಮತ್ತು ಅದಕ್ಕೆ ಔಷಧೋಪಚಾರ ಸಲುವಾಗಿ ಎಲ್ಲ ಔಷಧಗಳು ಸಹ ನಮ್ಮಲ್ಲಿ ಲಭ್ಯ ಇದೆ. ಅದರ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಮತ್ತು ಬೇರೆ ಸಿಬ್ಬಂದಿಯನ್ನು ಸಹ, ಇಬ್ಬರು ಫಿಸಿಷಿಯನ್ನು ಮತ್ತು ಅಲ್ಲಿ ಬೇಕಾದಂಥ ಸಿಬ್ಬಂದಿಗಳು, ನರ್ಸಸ್ಸು ಮತ್ತು ಕ್ಲಾಸ್ ಡಿಗಳನ್ನು ಸಹ ನಾವು ಡೆಪ್ಯುಟೇಷನ್ ಮಾಡಿ ಎಲ್ಲ ವ್ಯವಸ್ಥೆಯನ್ನು ಯಾವುದೇ ರೋಗಿಗೆ ತೊಂದರೆ ಆಗದ ಹಾಗೆ ರೆಡಿ ಪೊಸಿಷನ್ದಲ್ಲಿ ಇಟ್ಟಿದ್ದೀವಿ. ಇಲ್ಲಿವರೆಗೆ ಯಾವುದೇ ಒಂದು ಸಂಶಯಾಸ್ಪದ ರೋಗಿಗಳು ನಮ್ಮ ಹತ್ರ ಬಂದಿಲ್ಲ. ಮತ್ತು ಯಾವುದಾದ್ರೂ ರೋಗಿ ಬರಬೇಕಾದ್ರೆ ಆ ರೋಗಿಯು ಮೊದಲು ಬೇರೆ ಒಂದು ರೋಗಿ ಇದ್ದ ಒಂದು ಕಾಂಟ್ಯಾಕ್ಟ್ ಇದ್ದರೆ ಮಾತ್ರ ಬರುತ್ತದೆ. ಉದಾಹರಣೆಗಾಗಿ ಯಾವುದಾದ್ರು ವಿದೇಶದಿಂದ ಬಂದರೆ ಮೊದಲು ಚೈನಾ ಇತ್ತು, ಈಗ ಎಲ್ಲ ದೇಶಗಳಲ್ಲೂ, ಅನೇಕ ದೇಶಗಳಲ್ಲೂ ಸಹ ಈ ರೋಗ ಹಬ್ಬುತ್ತಿದ್ದು ಆ ದೇಶದಿಂದ ಬಂದಂಥ ರೋಗಿಗಳು ನಮ್ಮಲ್ಲಿ ಬಂದರೆ ಮಾತ್ರ ಅದು ನಮ್ಮಲ್ಲಿ ಸಂಶಯಾಸ್ಪದ ರೋಗಿ ಅಂತ ನಾವು ಹಿಡಿತೀವಿ. ಅದರ ಇನ್ಕ್ಯುಬೇಷನ್ ಪೀರಿಯಡ್ 2-14 ದಿವಸದ ಇರ್ತದೆ. ಆ ರೋಗಿ ವಿದೇಶದಿಂದ ಬಂದರೂ ಸಹ 14 ದಿವಸ ದಾಟಿತ್ತಂದರೂ ಸಹ ಸಂಶಯ ಬಂದರೆ ಮಾತ್ರ ನಾವು ಅವನ್ನ ಮುಂದಿನ ಹೆಚ್ಚಿನ ಪರೀಕ್ಷೆ ಮಾಡಿಸಿ ವೈದ್ಯೋಪಚಾರ ಮಾಡಲಿಕ್ಕೆ ನಾವು ತಯಾರಿದ್ದೀವಿ. ನಾನು ಡಾಕ್ಟರ್ ಶರಣಪ್ಪ ಕಟ್ಟಿ, ಜಿಲ್ಲಾ ಶಸ್ತ್ರಚಿಕಿತ್ಸೆ. ಲಕ್ಷಣಗಳು ಜ್ವರ, ಹೈ ಡಿಗ್ರಿ ಫೀವರು, ಕೆಮ್ಮು, ನೆಗಡಿ, ಮೂಗು ಸುರುವುದು, ಜನರಲ್ ವೀಕ್ನೆಸ್, ಗಿಡ್ನೆಸ್, ಜನರಲ್ ವೀಕ್ನೆಸ್ ಅಂದರೆ ಗಿಡ್ನೆಸ್ ಬರ್ತದೆ ಸರ್. ಇಲ್ಲಿಯವರೆಗೂ ಆ ತರಹದ ಯಾವುದೇ ಪ್ರಕರಣ ಕಂಡು ಬಂದಿಲ್ಲ ಎಂದು ಜಿಲ್ಲಾ ವೈದ್ಯಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಶಿವಾನಂದ ಭಜಂತ್ರಿ, ಕನ್ನಡ ಟಿವಿ, ವಿಜಯಪುರ.